ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಹೋಳಿಗೆ. ಇದು ನಾನು ಕಡಲೆಬೇಳೆಯಲ್ಲಿ ಮಾಡುವಂತಹ ಹೋಳಿಗೆ. ಇದು ನಮ್ಮ ಕಡೆಯೆಲ್ಲ ಎಲ್ಲ ಫಂಕ್ಷನಿಗೂ ಈ ಹೋಳಿಗೆ ಇದ್ದೇ ಇರುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುವ ಒಂದು ಹೋಳಿಗೆ ಇದು. ಬನ್ನಿ, ಈ ಹೋಳಿಗೆ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ. ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿಲಿ, ಹೋಳಿಗೆ ಮಾಡೋದಕ್ಕೆ ನಾನು 1 ಕಪ್ ಮೈದಾ ತಗೊಂಡಿದ್ದೀನಿ. ಇದು ಹಿಟ್ಟು ರೆಡಿ ಮಾಡೋದಕ್ಕೆ. ಅದೇ ಥರ ಫಿಲ್ಲಿಂಗ್ಸಿಗೆ ಕಡಲೆಬೇಳೆ ಮತ್ತು 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಎಲ್ಲ ಈಕ್ವಲ್ ಆಗಿ ತಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡರ್, ಆಮೇಲೆ ಎಣ್ಣೆ. ಇದು ನಾವು ನೋಡಿಕೊಂಡು ಆ್ಯಡ್ ಮಾಡೋಣ ಎಷ್ಟು ಬೇಕು ಅಂತ. ಮೊದಲು ನಾವು ಹಿಟ್ಟು ರೆಡಿ ಮಾಡೋದಕ್ಕೋಸ್ಕರ ನಾನು ಇಲ್ಲಿ 1 ಕಪ್ ಮೈದಾ ತಗೊಳ್ತಾ ಇದ್ದೀನಿ, ಬೌಲಿಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ ಇದಕ್ಕೆ. ಮೊದಲು ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ. ಒಟ್ಟಿಗೆ ನೀರು ಹಾಕೋಬೇಡಿ, ಒಮ್ಮೆಲೆ ಹಾಕೋಬೇಡಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡಿದರೆ ಸಾಕು. ಆಮೇಲೆ ಇವಾಗಲೇ ಎಣ್ಣೆ ಹಾಕೊಳ್ಳೋದು ಬೇಡ, ಅಂದರೆ ಹಿಟ್ಟು ಫುಲ್ಲಾಗಿ ಮಿಕ್ಸ್ ಆದಮೇಲೆ, ನೀರಲ್ಲಿ ಮಿಕ್ಸ್ ಆದಮೇಲೆ ಫೈನಲಾಗಿ ನಾವು ಎಣ್ಣೆ ಆ್ಯಡ್ ಮಾಡೋಣ, ಆಯಿಲ್. ಓಕೆ, ಈ ಥರ ಮಿಕ್ಸ್ ಮಾಡಿದ್ರಾಯ್ತು. ನೋಡಿ, ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರೆಷ್ಟು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಬರಬೇಕು. ಆಮೇಲೆ ಇದಕ್ಕೆ ನಾವಿಲ್ಲಿ ಆಯಿಲ್ ಆ್ಯಡ್ ಮಾಡಿದ್ರಾಯ್ತು. ಆಯಿಲ್ ಅದೇ, ಒಮ್ಮೆಲೆ ಹಾಕೋಬೇಡಿ. ಮೊದಲು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ಮೂತಾಗಿ ಬರಬೇಕು ಈ ಹಿಟ್ಟು, ಹೋಳಿಗೆ ಹಿಟ್ಟು ಗಟ್ಟಿಯಾಗಲೇಬಾರ್ದು. ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ಮೂತಾಗಿ ಬರಬೇಕು ನಮಗೆ. ಬೇಕಿದ್ರೆ 1.5 ಗಂಟೆ ಆದರೂ ಹಾಗೆ ಇಟ್ಬಿಡ್ಬೇಕು ಇದನ್ನು. ನೋಡಿ, ಇಲ್ಲಿ ಹಿಟ್ಟು ನಮ್ಮದು ರೆಡಿ ಆಗ್ತಾ ಬಂದಿದೆ, ಸ್ಮೂತಾಗಿ ಸಿಕ್ಕಿದೆ. ನೋಡಿ, ಈ ಥರ ಇರಬೇಕು. ನೋಡಿ, ಓಕೆ, ಇಷ್ಟಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಇದರ ಮೇಲ್ಗಡೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತೀನಿ ನಾನು. ನೋಡಿ, ಈ ಥರ ಹಾಕ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡಬೇಕು ಫುಲ್ಲಾಗಿ. ಓಕೆ, ನೆಕ್ಸ್ಟ್ ಈ ಥರ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಡೋಣ. ಒಂದು 2 ಅವರ್ಸ್ ಆದರೂ ಮಿನಿಮಮ್ ಇದನ್ನು ಹಿಂಗೆ ಕ್ಲೋಸ್ ಮಾಡಿಡಬೇಕು. ಆವಾಗ ನಮಗೆ ಹಿಟ್ಟು ಸ್ಮೂತಾಗಿ ಸಿಗುತ್ತೆ, ಕರೆಕ್ಟಾಗಿ ಸಿಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ನಾವಿಲ್ಲಿ ಕಡಲೆಬೇಳೆ ಕುಕ್ ಮಾಡಬೇಕು. ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಕುಕ್ ಮಾಡೋದಕ್ಕೋಸ್ಕರ. ಇದರಲ್ಲಿ 1 ಕಪ್ ಕಡಲೆಬೇಳೆ ಇದೆ. ಓಕೆ, ನೆಕ್ಸ್ಟ್ ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ನಾನಿಲ್ಲಿ 1 ಕಪ್ ಕಡಲೆಬೇಳೆಗೆ ಕರೆಕ್ಟ್ ಅದೇ ಕಪ್ಪಲ್ಲಿ ಮೆಷರ್ಮೆಂಟ್ ತಗೋತಾ ಇದ್ದೀನಿ. ನೀರು 1.5 ಕಪ್ ಹಾಕ್ತೀನಿ ನಾನು. 2 ಕಪ್ ಆಯಿತು. ಓಕೆ, ನೆಕ್ಸ್ಟ್ 1/2 ಕಪ್ ನೀರು ಬೇಕು ಇದಕ್ಕೆ. 1 ಕಪ್ ಕಡಲೆಬೇಳೆಗೆ 2.5 ಕಪ್ ನೀರು ಹಾಕ್ಬಿಟ್ರೆ ಕರೆಕ್ಟಾಗಿ ಕುಕ್ ಆಗಿ ಸಿಗುತ್ತೆ ನನಗೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಲಿಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಬಿಸಿಲ್ ತನಕ ಇದನ್ನು ಕುಕ್ ಮಾಡೋಣ. ಅವಾಗ ಕರೆಕ್ಟಾಗಿ ಕುಕ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಇಲ್ಲಿ 5 ಬಿಸಿಲ್ ಆಗಿದೆ. ಇವಾಗ ಫುಲ್ಲಾಗಿ ಕ್ಲೋಸ್ ಮಾಡಿಟ್ಟಿದ್ದೆ ನಾನು, ಓಪನ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದೆ ಇವಾಗ, ಸ್ಟೀಮ್ ಎಲ್ಲ ಹೋಗಿದೆ. ನೋಡಿ, ಇಲ್ಲಿ ಕುಕ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡೋಣ. ಎಲ್ಲ ಬಿಸಿ ಇರುತ್ತೆ, ಇದು ಬಿಸಿ ಇದೆ. ಓಕೆ ನೋಡಿ, ಓಕೆ ನೋಡಿ, ಕರೆಕ್ಟಾಗಿ ಕುಕ್ ಆಗಿದೆ. ನೋಡಿ, ಇಷ್ಟು ಕುಕ್ ಆದರೆ ಸಾಕು. ನೆಕ್ಸ್ಟ್ ಇದರಲ್ಲಿರುವ ನೀರೆಲ್ಲ ತೆಗಿಬೇಕು ಇವಾಗ. ಇದ್ರ ಎಕ್ಸ್ಟ್ರಾ ನೀರೆಲ್ಲ ಈ ಥರ ತೆಗಿತಾ ಇದ್ದೀನಿ. ನೋಡಿ, ಈ ನೀರು ವೇಸ್ಟ್ ಮಾಡಬೇಡಿ. ನಾವು ಸಾಂಬಾರು ಮಾಡುವಾಗ ಇದು ಯೂಸ್ ಮಾಡ್ಬೋದು. ಪಾತ್ರೆಗೆ ಇದನ್ನು ಹಾಕ್ತೀನಿ.
ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಕಪ್ಪು ಸಕ್ಕರೆ ತಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಆನ್ ಮಾಡೋಣ ಇವಾಗ. ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಇದೆ. ಇವಾಗ ಇದರಲ್ಲಿ ನಾನು ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಲಿ ನೋಡಿ, ಇವಾಗ ಫುಲ್ಲಾಗಿ ಸಕ್ಕರೆ ಕರಗಿದೆ. ಓಕೆ ನೋಡಿ, ಈ ಥರ ಇದೆ ನೋಡಿ. ಇವಾಗ ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಮಗೆ ಗ್ರೈಂಡ್ ಮಾಡಬೇಕು, ಆವಾಗ ಕರೆಕ್ಟ್ ಪಾಕಕ್ಕೆ ಸಿಗುತ್ತೆ ನಮಗೆ. ನೋಡಿ ಇಲ್ಲಿ ಇದು ಗ್ರೈಂಡ್ ಮಾಡಿ ತಂದಿದ್ದೀನಿ ನೋಡಿ, ಇಷ್ಟು ದಪ್ಪ ಸಿಗುತ್ತೆ ನಮಗೆ. ಕರೆಕ್ಟಾಗಿ ಗ್ರೈಂಡ್ ಆಗಬೇಕು ನೋಡಿ. ಇವಾಗ ಫಿಲ್ಲಿಂಗ್ಸ್ ರೆಡಿ ಆಗಿದೆ, ಹೂರಣ ರೆಡಿ ಆಗಿದೆ ಇವಾಗ. ಓಕೆ ನೆಕ್ಸ್ಟ್ ಇದನ್ನು ನಾವು ಉಂಡೆ ಮಾಡೋಣ ನೋಡಿ. ಈ ಥರ ಉಂಡೆ ಮಾಡಬೇಕು ಅಂದರೆ ನಮ್ಮ ಹಿಟ್ಟಿಗಿಂತ ಇದರ ಉಂಡೆ ದೊಡ್ಡದಿರಬೇಕು, ಆವಾಗಲೇ ನಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಈ ಥರ ಕೈಗೆ ಸ್ವಲ್ಪನೂ ಅಂಟಿಕೊಳ್ಳಲ್ಲ, ಕರೆಕ್ಟಾಗಿ ಸಿಕ್ಕಿದೆ. ಈ ಥರ ಎಲ್ಲ ಇದನ್ನು ಉಂಡೆ ಮಾಡಿ ರೆಡಿ ಮಾಡೋಣ ಮೊದಲು ನೋಡಿ, ಎಷ್ಟು ಕರೆಕ್ಟಾಗಿ ಸಿಕ್ಕಿದೆ ಅಂತ. ಓಕೆ ನೋಡಿ, ನಮ್ಮ ಉಂಡೆ ಎಲ್ಲ ರೆಡಿ ಆಗಿದೆ ನೋಡಿ. ಇಲ್ಲಿ ನಮ್ಮ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು 2 ಗಂಟೆ ಕಲ್ದಿದೆ ಇವಾಗ ನೋಡಿ, ಕರೆಕ್ಟಾಗಿ ಸ್ಮೂತಾಗಿ ಸಿಕ್ಕಿದೆ ನೋಡಿ. ಓಕೆ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ, ಆಯಿಲ್ ಸ್ಪ್ರೆಡ್ ಮಾಡಿದ್ವಿ ಮೇಲ್ಗಡೆ. ಓಕೆ ನೆಕ್ಸ್ಟ್ ಇದನ್ನು ಅದೇ ಥರ ಉಂಡೆ ಮಾಡಬೇಕು ಅಂದರೆ ನಮ್ಮದಿದು ಉಂಡೆ ಸ್ವಲ್ಪ ಸಣ್ಣಕ್ಕಿರಬೇಕು. ಫಿಲ್ಲಿಂಗ್ಸ್ ಅಂದರೆ ಹೂರಣಕ್ಕಿಂತ ಈ ಉಂಡೆ ಸ್ವಲ್ಪ ಸಣ್ಣಕ್ಕಿರಬೇಕು. ಓಕೆ ಇದನ್ನು ಉಂಡೆ ಮಾಡಿ ರೆಡಿ ಮಾಡೋಣ ನೋಡಿ. ಇಲ್ಲಿ ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ನಮಗೆ ಹೋಳಿಗೆ ಲಟ್ಟಿಸ್ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಗೋಧಿ ಹುಡಿ ತಗೊಂಡಿದ್ದೀನಿ. ಮೊದಲು ಹಿಟ್ಟು ತಗೊಳ್ಳಿ, ಅದನ್ನು ಈ ಪೌಡ್ರಲ್ಲಿ ಫುಲ್ಲಾಗಿ ಮಿಕ್ಸ್ ಮಾಡಿ. ಅದಕ್ಕಿಂತ ಮುಂಚೆ ಕೈಗೂ ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು ಪೌಡರು, ಯಾಕಂದರೆ ಇಲ್ಲಾಂದರೆ ನಮ್ಮ ಕೈಗೆಲ್ಲ ಅಂಟಿಕೊಳ್ಳುತ್ತೆ. ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮೊದಲು ಕೈಯಲ್ಲೇ ಈ ಥರ ಲಟ್ಟಿಸ್ಕೊಳ್ಳಿ ನೋಡಿ. ನೆಕ್ಸ್ಟ್ ನಾವು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಆಯಿತು. ಈ ಥರ ಫಿಲ್ಲಿಂಗ್ಸ್ ಅಂದರೆ ಹೂರಣನ ಈ ಥರ ಪ್ರೆಸ್ ಮಾಡಬೇಕು. ಒಳಗಡೆ ಪ್ರೆಸ್ ಮಾಡುವಾಗ ನಮ್ಮ ಹಿಟ್ಟು, ಹೋಳಿಗೆ ಹಿಟ್ಟು ನೋಡಿ ಈ ಥರ ಹೊರಗಡೆ ಕವರ್ ಆಗಿ ಸಿಗುತ್ತೆ. ಮೆಲ್ಲ ಮೆಲ್ಲ ಪ್ರೆಸ್ ಮಾಡಿದರೆ ಆಯಿತು, ಈಸಿಯಾಗಿ ಮಾಡ್ಬೋದು ನೋಡಿ. ಈ ಥರ ಪ್ರೆಸ್ ಮಾಡಿಬಿಟ್ರೆ ಹೊರಗಡೆ ನೋಡಿ ಕವರ್ ಆಗಿ ಸಿಗುತ್ತೆ ನಮಗೆ, ಕರೆಕ್ಟಾಗಿ ಸಿಗುತ್ತೆ ನೋಡಿ. ಈ ಥರನೇ ಮಾಡಬೇಕು. ಇಲ್ಲಿ ನಮಗೆ ಎಕ್ಸ್ಟ್ರಾ ಇದ್ದರೆ ತೆಗಿಬಹುದು, ಆವಾಗವಾಗ ಪೌಡ್ರಲ್ಲಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೈಗೆಲ್ಲ ಅಂಟಿ ಬಿಡುತ್ತೆ. ಇಲ್ಲಿ ನಾವು ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನು ತೆಗಿಬಹುದು, ಇಲ್ಲಾಂದರೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಬೋದು ನೋಡಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ನಾನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ. ಈ ಥರ ಜಾಸ್ತಿ, ಅದಕ್ಕೆ ನಾನು ಹೇಳಿದ್ದು ಇದರ ಹಿಟ್ಟು ಸ್ವಲ್ಪ ಸಣ್ಣಕ್ಕೆ ಮಾಡಿಬಿಡಿ ಅಂತ ನೋಡಿ. ಈ ಥರ ಪೌಡ್ರಲ್ಲಿ ಮಿಕ್ಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇದನ್ನು ನಾವು ಚಪಾತಿ ಲಟ್ಟಿಸ್ತಾರೇ ಲಟ್ಟಿಸೋಣ. ನೆಕ್ಸ್ಟ್ ನೋಡಿ, ಈ ಥರ ಕೈಯಲ್ಲೇ ಮೊದಲು ಪ್ರೆಸ್ ಮಾಡಿ, ಆವಾಗ ಒಳಗಿರೋ ಫಿಲ್ಲಿಂಗ್ಸ್ ಫುಲ್ ಸ್ಪ್ರೆಡ್ ಆಗುತ್ತೆ. ಆಮೇಲೆ ನಾವು ಚಪಾತಿ ಲಟ್ಟಿಸ್ತಾರೇ ಇದನ್ನು ಲಟ್ಟಿಸೋಣ. ಫುಲ್ಲಾಗಿ ಪೌಡರ್ ಮಿಕ್ಸ್ ಮಾಡಿ, ನಮಗೆ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಮಾಡಿದಷ್ಟು ಈ ಹೋಳಿಗೆ ಟೇಸ್ಟಿಯಾಗಿ ಸಿಗುತ್ತೆ ನಮಗೆ. ಕೇರ್ಫುಲ್ಲಾಗಿ ಮಾಡಿದ್ರೆ ಆಯಿತು ನೋಡಿ. ಈ ಥರ ಅಂದರೆ ಇದು ನಾವು ಸ್ಮೂತ್, ಎರಡು ಸ್ಮೂತ್ ಇದ್ದ ಕಾರಣ ನಮಗೆ ಬೇಗ ಕರೆಕ್ಟಾಗಿ ಲಟ್ಟಿಸೋಕ್ಕಾಗುತ್ತೆ ನೋಡಿ. ಇಲ್ಲಿ ಇಷ್ಟು ತೆಳುವಾಗಿ ನಾನು ಲಟ್ಟಿಸಿದ್ದೀನಿ. ನಾನು ಇದನ್ನು ಎಬ್ಬಿಸೋಕೆ ಇವತ್ತು ಚಾಕು ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಹೋಳಿಗೆ ಕೋಲು ಸಿಗುತ್ತೆ ನಮಗೆ ನೋಡಿ. ಈ ಥರ ನಾನು ತೆಗಿತಾ ಇರೋದು ಚಾಕು ಯೂಸ್ ಮಾಡಿ ನೋಡಿ. ಇಲ್ಲಿ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಈಸಿಯಾಗಿ ನಮಗೆ ಚಾಕು ಯೂಸ್ ಮಾಡಿಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಹೋಳಿಗೆ ಮಾಡಲು ಕೋಲು ಸಿಗುತ್ತೆ ತೆಳುವಾದ್ದು, ಅದು ಯೂಸ್ ಮಾಡ್ಬೋದು ನೋಡಿ. ಇಲ್ಲಿ ಈ ಹೋಳಿಗೆ ಕಾಯ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಇನ್ನೊಂದು ರೆಡಿ ಮಾಡ್ತೀನಿ ನೋಡಿ. ಇದೇ ಥರ ನಾನು ಹೇಳಿದ್ದೀನಿ, ಈ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ, ಈ ಥರ ತೆಗೆದ್ಬಿಟ್ಟು ಹೂರಣ ಇದರೊಳಗಡೆ ಹಾಕ್ಬಿಟ್ರಾಯಿತು. ಒಳಗಡೆ ಪ್ರೆಸ್ ಮಾಡಬೇಕು, ಆವಾಗ ಹೊರಗಡೆಯಿಂದ ಕವರ್ ಆಗಿ ಸಿಗುತ್ತೆ ನೋಡಿ. ಈ ಥರ ಈಸಿಯಾಗಿ ಮಾಡ್ಬೋದು ಇದು ನೋಡಿ, ಕರೆಕ್ಟ್ ಆಗುತ್ತೆ. ಒಳಗಡೆ ಪ್ರೆಸ್ ಮಾಡಿದರೆ ಅದು ತನ್ನಲ್ಲೇ ಹೊರಗಡೆ ಕವರ್ ಆಗಿ ಸಿಗುತ್ತೆ ನಮಗೆ. ಇಲ್ಲಿ ಎಕ್ಸ್ಟ್ರಾ ಇದ್ದರೆ ತೆಗಿಬಹುದು ಬೇಕಿದ್ರೆ. ಇಲ್ಲ, ಇವತ್ತು ಕರೆಕ್ಟಾಗಿದೆ ನೋಡಿ, ಇದು ಕರೆಕ್ಟಾಗಿ ಸಿಕ್ಕಿದೆ, ನಾನು ಎಕ್ಸ್ಟ್ರಾ ತೆಗಿತಾ ಇಲ್ಲ. ಅಲ್ಲಿಗೆ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಲಟ್ಟಿಸಿ ರೆಡಿ ಮಾಡೋಣ.
ನೋಡಿ ಇಲ್ಲಿ ಅಷ್ಟೊತ್ತಿಗೆ ಇದು ಬಿಸಿ ಆಗಿದೆ. ಇನ್ನೊಂದು ಬದಿ ತಿರುಗಿಸಿ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಆ ಬದಿನೂ ಸ್ವಲ್ಪ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಮಾಡಿ ಎರಡು ಬದಿನೂ. ನೋಡಿ ಇಲ್ಲಿ ನಮ್ಮ ಫಸ್ಟ್ ಹೋಳಿಗೆ ರೆಡಿ ಆಗಿದೆ. ನೋಡಿ ಎಷ್ಟೊಂದು ಸ್ಮೂತ್ ಇದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ನೋಡಿ ರೆಡಿಯಾಗಿದೆ. ನೋಡಿ ಇದನ್ನು ಈ ಥರ ಹಾಕ್ತಾ ಇದ್ದೀನಿ. ಎಸ್, ಎರಡು ಬದಿನೂ ಬಿಸಿ ಮಾಡಬೇಕು. ನೋಡಿ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಎರಡು ಬದಿನೂ ಜಾಸ್ತಿ ಓವರಾಗಿ ಬಿಸಿ ಮಾಡೋದು ಬೇಡ, ಸ್ವಲ್ಪ ಕಾದರೆ ಸಾಕು. ಓಕೆ, ನೋಡಿ ಇಲ್ಲಿ ಈ ಹೋಳಿಗೆನೂ ರೆಡಿ ಆಗಿದೆ. ನಮ್ಮೆಲ್ಲ ಹೋಳಿಗೆ ರೆಡಿ ಆಗ್ತಾ ಇದೆ ಇವಾಗ. ನೋಡಿ ಇಲ್ಲಿ ಬಿಸಿ ಬಿಸಿ ಹೋಳಿಗೆ ಎಲ್ಲ ರೆಡಿ ಆಗಿದೆ. ನೋಡಿ ಇಲ್ಲಿ ನಮ್ಮ ಹೋಳಿಗೆಲ್ಲ ರೆಡಿ ಆಗಿದೆ ತಿನ್ನೋದಕ್ಕೆ. ತುಪ್ಪ ಹಾಕ್ಬಿಟ್ಟು ತಿಂದ್ರಾಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ ಯು.